ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇದನ್ನು ನಾನು ಡಿಫ್ರೆಂಟಾದ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಮಾಡೋದು ಕೂಡ ತುಂಬ ಈಸಿ ಅಷ್ಟೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇನ್ನು ನಾನು ಇದಕ್ಕೆ ಡಿಫ್ರೆಂಟಾದ ಇಂಗ್ರೀಡಿಯೆಂಟ್ಸನ್ನ ಹಾಕ್ತಾ ಇದ್ದೇನೆ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋವನ್ನು ನೋಡಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಮೊದಲು ನಾನಿಲ್ಲಿ ಎರಡು ಆಪಲನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ನಂತರ ಒಂದು ಐದು ಬಾಳೆಹಣ್ಣನ್ನು ಸಹ ತೆಗೆದುಕೊಂಡಿದ್ದೇನೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಒಂದು ಅರ್ಧ ಕಪ್ಪಾಗುವಷ್ಟು ಜೇನುತುಪ್ಪವನ್ನು ಸಹ ಸೇಸ್ ಸೇರಿಸ್ಕೊಳ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ನಂತರ ಇದಕ್ಕೆ ವಿಶೇಷವಾಗಿ ಅರಾರ್ ಹುಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದೆ ನೋಡಿ ಅರಾರ್ ಹುಟ್ಟು ಅಂತ ಹೇಳಿ ಕರೀತಾರೆ ಅಥವಾ ಕುವೆ ಹಿಟ್ಟು ಅಂತ ಸಹ ಕರೀತಾರೆ ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ನಾನು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ತಂಪನ್ನು ನೀಡ್ತದೆ ಈ ಅರಾರ್ ಹುಟ್ಟು ಇದರಿಂದ ಹಲವಾವನ್ನು ತಯಾರು ಮಾಡ್ತಾರೆ ಹಾಗೆ ಇದು ಅತಿಸಾರಕ್ಕೆ ಒಂದು ಒಳ್ಳೆಯ ಔಷಧಿ ಅತಿ ಸಾರ ಹೆಚ್ಚಾದಾಗ ಇದನ್ನು ಬಿಸಿಯಾದ ಪಾನೀಯವನ್ನು ಮಾಡ್ಕೊಂಡು ಕುಡಿದ್ರೆ ಅತಿ ಸಾರ ಬಲು ಬೇಗನೆ ಕಡಿಮೆ ಆಗ್ತದೆ ಇದನ್ನು ನಾನು ಇವತ್ತು ಇದರ ಫ್ರೂಟ್ ಸಾಲಿಡಿನ ತಿಕ್ನೆಸ್ಗೋಸ್ಕರ ಇದನ್ನು ಬಳಕೆಯನ್ನು ಮಾಡ್ತಾ ಇದ್ದೇನೆ ಮೊದಲು ಒಂದು ಅರ್ಧ ಲೋಟ ನೀರಿನಲ್ಲಿ ಈ ಅರೊಟ್ಟು ಪೀಸನ್ನು ಒಂದು ಎರಡು ಮೂರು ಪೀಸನ್ನು ಹಾಕಿ ಇದ್ದೇನೆ ಇದು ಚೆನ್ನಾಗಿ ಕರಗಬೇಕು ಇದನ್ನು ಬಿಸಿ ಹಾಲಿಗೆ ಹಾಗೆ ಹಾಕಿದರೆ ಇದು ಗಂಟಾಗುವ ಸಾಧ್ಯತೆ ಇರ್ತದೆ ಹಾಗಾಗಿ ಇದನ್ನು ಚೆನ್ನಾಗಿ ಕರಗಿಸಿಕೊಳ್ತಾ ಇದ್ದೇನೆ ನಂತರ ಒಂದು ಪಾತ್ರೆಗೆ ಒಂದು ಲೋ ಕಪ್ಪಾಗುವಷ್ಟು ಹಾಲನ್ನು ಕಾಯಲಿಕ್ಕೆ ಇದ್ದೇನೆ ಹಾಲು ಸ್ವಲ್ಪ ಬಿಸಿಯಾಗಲಿ ಈ ಸಮಯದಲ್ಲಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಣ್ಣು ಮತ್ತು ಜೇನುತುಪ್ಪದಲ್ಲಿ ಸಿಹಿ ಅಂಶ ಇರೋದರಿಂದ ಸಕ್ಕರೆಯನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಕೈ ಕೈಯಾಡಿಸ್ಕೊಂಡು ನೆನೆಸಿಟ್ಟ ಅರಾರೂಟ್ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಸೇರಿಸಿದ ನಂತರ ಕೈ ಬಿಡದೆ ಕೈಯಾಡಿಸ್ಕೊಳ್ಬೇಕು ತಳ ಹಿಡಿಯುವ ಸಾಧ್ಯತೆ ಇರ್ತದೆ ಹಾಗಾಗಿ ಇದನ್ನು ತಿರ್ಗಿಸ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಸ್ವಲ್ಪ ಇದೆ ನೋಡಿ ಈ ರೀತಿಯಲ್ಲಿ ಇದಕ್ಕೆ ನಾನು ಯಾವುದೇ ರೀತಿಯ ಕಸ್ಟರ್ ಪೌಡ್ರ್ ಅಥವಾ ಬೇರೆ ಯಾವುದೇ ರೀತಿಯ ಪೌಡ್ರನ್ನು ಹಾಕ್ತಾ ಇಲ್ಲ ನೋಡಿ ಇಷ್ಟು ದಪ್ಪವಾಗಿ ಬಂದಿದೆ ಇದು ಇನ್ನೂ ದಪ್ಪ ಬೇಕು ಅಂತಿದ್ದರೆ ಇನ್ನೊಂದು ಸ್ವಲ್ಪ ಅರ ಆ್ಯಡ್ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ತಣಿಬೇಕು ಇದು ತಣಿದ ನಂತರ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ತಣಿದಿದೆ ಮೊದಲಿಗೆ ಬಾಳೆಹಣ್ಣು ಹಾಗೂ ಆಪಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಶ್ರಣವನ್ನು ಮಾಡಿಕೊಳ್ಳೋಣ ನಂತರ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ ಡ್ರೈ ಫ್ರೂಟ್ಸು ಬಾಯಿಗೆ ಸಿಗ್ತಾಯಿದ್ರೆ ಗೋಡಂಬಿ ದ್ರಾಕ್ಷಿ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಸಹ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳೋಣ ನಂತರ ಕೊನೆಯದಾಗಿ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೇನುತುಪ್ಪವನ್ನು ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಡಿಫ್ರೆಂಟಾದ ಫ್ಲೇವರ್ ಕೂಡ ಬರ್ತದೆ ಹಾಗಾಗಿ ಜೇನುತುಪ್ಪವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಂಡ್ರೆ ಟೇಸ್ಟಿಯಾದ ಹಾಗೂ ಹೆಲ್ದಿಯಾದ ಫ್ರೂಟ್ ಸಾಲೆಡ್ಡು ಸವಿಯಲು ಸಿದ್ಧವಾಗ್ತದೆ ನೋಡಿ ಎಷ್ಟು ತಿಕ್ನೆಸ್ಸಿದೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ನಲ್ಲಿ ಹಾಕಿಕೊಳ್ತಾ ಇದ್ದೇನೆ ಟೇಸ್ಟಿಯಾದ ಫ್ರೂಟ್ ಸಾಲೆಡ್ಡು ಸವಿಯಲು ಸಿದ್ಧವಾಗಿದೆ ನೀವು ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು